ಮತ್ತೆ ಲಾಕ್ಡೌನ್ ವಿಸ್ತರಣೆಗೆ ಪೂರ್ವ ಭಾವಿನ ಇದು ಎರಡನೇ ಹಂತದ ವಿಶೇಷ ಪ್ಯಾಕೇಜ್ಗೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದು ಮುಂದಿನ ವಾರ ಎರಡನೇ ಹಂತದ ಪ್ಯಾಕೇಜ್ ಘೋಷಣೆ ಮಾಡುವಂತಹ ನಿರೀಕ್ಷೆ ಇದೆ ಜೂನ್ ಏಳರ ಮೊದಲು ವಿಶೇಷ ಪ್ಯಾಕೇಜ್ ಘೋಷಿಸ್ತಾರ ಸಿಎಂ ಹಾಗಾದ್ರೆ ಎರಡನೇ ಹಂತದ ವಿಶೇಷ ಪ್ಯಾಕೇಜ್ಗೆ ಸರ್ಕಾರದ ತಯಾರಿ ನಡೀತಾ ಇದ್ದು ಈ ಬಗ್ಗೆ ಕುತೂಹಲ ಮೂಡ್ತಾ ಇದೆ ಜೂನ್ ಏಳರ ನಂತರ ಮತ್ತೆ ಲಾಕ್ಡೌನ್ ಕಂಟಿನ್ಯೂ ಆಗಬಹುದು ಅದಕ್ಕಾಗಿಯೇ ಈಗ ಎರಡನೇ ಹಂತದ ವಿಶೇಷ ಪ್ಯಾಕೇಜ್ಗೆ ತಯಾರಿಗಳನ್ನು ತಯಾರಿಗಳನ್ನ ನಡೆಸ್ಕೊಳ್ತಾ ಇದ್ದಾರ ಸೊ ಪ್ರೆಷರ್ ಹೆಚ್ಚಾಗಬಾರ್ದು ಲಾಕ್ಡೌನ್ ಕಂಟಿನ್ಯೂ ಮಾಡಿದ್ರೆ ಜನರ ವಿರೋಧ ಬರುತ್ತೆ ಅನ್ನೋ ಕಾರಣಕ್ಕೆ ಈ ಸಿದ್ಧತೆನಾ ಮೊದಲ ಹಂತದಲ್ಲಿ ಬಿಟ್ಟು ಹೋಗಿರುವಂತಹ ವರ್ಗಗಳಿಗೆ ಪ್ಯಾಕೇಜ್ ಕೊಡೋದು ಈಗ ಎರಡನೇ ಹಂತದ ವಿಶೇಷ ಪ್ಯಾಕೇಜ್ ನ ಒಂದು ಅಹ್ ನಿರೀಕ್ಷೆಗಳು ಅದರಲ್ಲಿ ಇರ್ತಕ್ಕಂತಹ ಅಂಶಗಳಿರಬಹುದು ಸೊ ಮೊದಲ ಹಂತದಲ್ಲಿ ಒಂದಷ್ಟು ಆ ಕೆಲ ವರ್ಗವನ್ನ ಕೈ ಬಿಟ್ಬಿಟ್ಟಿದ್ರು ಅವ್ರನ್ನ ಪರಿಗಣಿಸಲಿಲ್ಲ ಅನ್ನುವಂತಹ ವಿರೋಧವು ಕೂಡ ವ್ಯಕ್ತವಾಗಿತ್ತು ಬಹಳಷ್ಟು ಮಂದಿ ಸರ್ಕಾರಕ್ಕೂ ಕೂಡ ಈ ಬಗ್ಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ರು ಅದರಲ್ಲಿ ಹೋಟೆಲ್ ಕಾರ್ಮಿಕರು ಮೀನುಗಾರರು ನೇಕಾರರು ಕೂಡ ಒಳಗೊಂಡಿದ್ರು ನಮ್ಮನ್ನು ಪರಿಗಣಿಸ್ಲಿಲ್ಲ ನಮಗೂ ಇದರಿಂದ ಬಹಳಷ್ಟು ನಷ್ಟ ಆಗ್ತಾ ಇದೆ ಸೊ ಸರ್ಕಾರಕ್ಕೆ ನಾವು ಕಾಣಿಸ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ರು ಸೊ ಸಿನಿಮಾ ಕಾರ್ಮಿಕರು ಕೂಡ ಇದರಲ್ಲಿ ಒಳಪಡುವಂತೆ ಪತ್ರಿಕೆ ಹಂಚುವವರನ್ನು ಕೂಡ ಪರಿಗಣಿಸುವ ಮೂಲಕವಾಗಿ ಎರಡನೇ ಹಂತದ ವಿಶೇಷ ಪ್ಯಾಕೇಜ್ನಲ್ಲಿ ಇವರಿಗೆ ಎಷ್ಟು ಹಣವನ್ನ ಈಗ ನಿಗದಿಪಡಿಸಬಹುದು ಅವರಿಗೆ ಯಾವ ರೂಪದಲ್ಲಿ ಹಣ ಸಿಗಬಹುದು ಏನು ಮಾಡ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ ಸೊ ಇವ್ರಿಲ್ ಈ ಇಷ್ಟು ವರ್ಗಗಳು ಕೂಡ ಈ ಪ್ಯಾಕೇಜ್ನ ಒಳಗೆ ಬರಬಹುದಾದಂತಹ ನಿರೀಕ್ಷೆ ಖಾಸಗಿ ಶಿಕ್ಷಕರು ಸೇರಿ ಕೆಲ ವರ್ಗಗಳಿಗೆ ಪ್ಯಾಕೇಜ್ ಖಾಸಗಿ ಶಿಕ್ಷಕರು ನಾವು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ನಮಗೆ ಅನ್ಯಾಯ ಆಗ್ತಿರೋದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ ಸೊ ನಾವೇನ್ ಮಾಡಬೇಕು ತಿನ್ಲಿಕ್ಕೆ ಮಾಡಬೇಕು ಮಾಡ್ಬೇಕು ಕಟ್ಟಲಿಕ್ಕೆ ಏನು ಮಾಡಬೇಕು ಅನ್ನುವಂಥ ಅನ್ನುವಂತಹ ಪ್ರಶ್ನೆಯನ್ನ ಇರ್ತಿದ್ರು ಬಹಳಷ್ಟು ಖಾಸಗಿಯ ಶಿಕ್ಷಣ ಸಂಸ್ಥೆಗಳ ಸಂಘಗಳು ಕೂಡ ಸರ್ಕಾರದ ಗಮನಕ್ಕೆ ಒಂದು ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ರು ಸೊ ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಎರಡನೇ ಹಂತದ ಪ್ಯಾಕೇಜ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ ಮಸೂದ್ ಎರಡನೇ ಹಂತದ ಪ್ಯಾಕೇಜ್ನಲ್ಲಿ ಮೊದಲ ಹಂತದ ಪ್ಯಾಕೇಜ್ನಲ್ಲಿ ಬಿಟ್ಟು ಹೋದಂತಹ ಹೆಸರುಗಳು ವರ್ಗಗಳಿಗೆ ಕೈ ಜೋಡಿಸುವಂತಹ ಸಾಧ್ಯತೆ ಅವ್ರಿಗೆ ಹೆಲ್ಪ್ ಮಾಡುವಂತಹ ನಿರೀಕ್ಷೆ ಇರೋದು ಸಹಜ ಆದರೆ ಈ ತಯಾರಿ ಲಾಕ್ಡೌನ್ ವಿಸ್ತರಣೆಯ ಒಂದು ಪೂರ್ವಭಾವಿ ತಯಾರಿ ಇರಬಹುದಾ ದಿವ್ಯ ಎರಡು ಮೂರು ದಿನಗಳ ಹಿಂದಷ್ಟೇ ಮುಖ್ಯಮಂತ್ರಿಗಳು ಎರಡನೇ ಹಂತದ ಪ್ಯಾಕೇಜ್ ಕೊಡ್ತೀವಿ ಅನ್ನುವಂತಹ ಘೋಷಣೆ ಮಾಡಿದ್ರು ಇವತ್ತು ಕ್ಯಾಬಿನೆಟ್ ಸಭೆನಲ್ಲೂ ಕೂಡ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ಎರಡನೇ ಹಂತದ ಪ್ಯಾಕೇಜ್ ಸಂಬಂಧಪಟ್ಟಂತೆ ಸಚಿವರ ಜೊತೆ ಕೂಡ ಸಮಾಲೋಚನೆ ಮಾಡಿದ್ದಾರೆ ಜಿಲ್ಲಾವಾರು ಏನೆಲ್ಲ ಮಾಡ್ಬೋದು ಯಾವೆಲ್ಲ ವರ್ಗಗಳಿಗೆ ಕೊಡ್ಬೋದು ಅನ್ನೋ ರೀತಿಯಲ್ಲಿ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಪಡ್ಕೊಂಡಿದ್ದಾರೆ ಸಂಪೂರ್ಣವಾಗಿ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಎರಡನೇ ಹಂತದ ಪ್ಯಾಕೇಜ್ ಮಾಡಿ ಅನ್ನುವಂತಹ ಸಹಮತ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಮುಂದಿನ ವಾರ ಬಹುತೇಕ ಎರಡನೇ ಹಂತದ ಪ್ಯಾಕೇಜ್ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅದಕ್ಕೂ ಮುನ್ನ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಒಂದು ಸಭೆ ಕರೀತಾರೆ ಆ ಒಂದು ಸಭೆಯಲ್ಲಿ ಫೈನಲ್ ಆಗಿ ಚರ್ಚೆ ಮಾಡ್ತಾರೆ ಈಗ ಸದ್ಯಕ್ಕೆ ಆರ್ಥಿಕ ಇತಿಮಿತಿಯಲ್ಲೇ ಮುಖ್ಯಮಂತ್ರಿಗಳು ಪರಿಹಾರ ಪ್ಯಾಕೇಜ್ನ ಘೋಷಣೆ ಮಾಡ್ತಾ ಇದ್ದಾರೆ ಈ ಹಿಂದೆ ಘೋಷಣೆ ಮಾಡಿದಂತಹದ್ದು ಸಾವಿರದ ಇನ್ನೂರ ಐವತ್ತು ಕೋಟಿ ಅಷ್ಟು ಯಾಕೆಂತಂದ್ರೆ ಕಳೆದ ಬಾರಿಗಿಂತ ಕಡಿಮೆ ಅದು ಆದರೆ ಆರ್ಥಿಕ ಇತಿಮಿತಿಯಲ್ಲೇ ಘೋಷಣೆ ಮಾಡ್ತಾ ಇದೀವಿ ಅಂತ ಐದು ಸಾವಿರ ಬದಲು ಮೂರು ಸಾವಿರ ಮೂರು ಸಾವಿರ ಬದಲು ಎರಡು ಸಾವಿರ ಪರಿಹಾರ ಕೊಟ್ಟಿದ್ದಾರೆ ಈಗ ಅದನ್ನೇ ಮುಂದುವರಿಸ್ತಾ ಇರುವಂತದ್ದು ಎರಡನೇ ಹಂತದ ಪ್ಯಾಕೇಜ್ಗೂ ಕೂಡ ಬಹುತೇಕ ಐನೂರು ಕೋಟಿ ಮೇಲ್ಪಟ್ಟು ಏಳ್ನೂರ ಐವತ್ತು ಅಥವಾ ಎಂಟುನೂರು ಕೋಟಿ ಒಳಗಡೆ ಈ ಒಂದು ಪ್ರಮಾಣದಲ್ಲಿ ಎರಡನೇ ಹಂತದ ಪರಿಹಾರ ಪ್ಯಾಕೇಜ್ನ ನಿಗದಿ ಮಾಡುವ ಸಾಧ್ಯತೆ ಇದೆ ಯಾವೆಲ್ಲ ವರ್ಗ ಬಿಟ್ಟು ಹೋಗಿದ್ದವು ಒಂದು ಏಳೆಂಟು ವರ್ಗಗಳು ಬಿಟ್ಟು ಹೋಗಿದ್ದವು ಪ್ರಮುಖವಾಗಿ ಲಾಕ್ಡೌನ್ ಸಂದರ್ಭದಲ್ಲಿ ಆರ್ಥಿಕ ಹೊಡೆತಕ್ಕೆ ಒಳಗಾದಂತಹ ಕಮ್ಯುನಿಟಿಗಳು ಆ ಒಂದು ವರ್ಗಗಳನ್ನ ಸೇರಿಸಿಕೊಂಡು ಪರಿಹಾರ ಪ್ಯಾಕೇಜ್ ಘೋಷಣೆ ಮಾಡುವ ಸಾಧ್ಯತೆ ಇದೆ ಮುಂದಿನ ವಾರ ಈ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ ನಂತರ ದಿನ ಚರ್ಚೆ ಇರುತ್ತೋ ಅವತ್ತೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡುವ ಸಾಧ್ಯತೆ ಬಹುತೇಕ ಇರುವಂತದ್ದು ವಿದ್ಯೆ